ಉಡೀಸ್ ನಮಸ್ಕಾರ. ಎಲ್ಲರೂ ಮನೆ ಟಿ ವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್, ಇದು ಉಡೀಸ್. ಏಯ್, ನೀವೇ ಟೆನ್ಷನ್ ಆಗಬೇಕಾಗಿಲ್ಲ, ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ಹಂಗಂತ ನಮಗೆ ಮಧ್ಯದಲ್ಲಿ ತಿಕ್ಕಲದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಟಿ ವಿನ ಏನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ ನಮಗೆ. ಓ ನಿಮಗೆ ಓಕೆ. ಈಗ ನಾವು ಜಾಸ್ತಿ ಮುಕ್ತ ಸೀರಿಯಲ್ ಥರ ಎಳೆಯೋದ್ದೆ. ಆಮೇಲೆ ನಮ್ಮ ಡೈರೆಕ್ಟರ್ ಟಿ ಎನ್ ಸೀತಾರಾಮ್ ಅವರು ಏನ್ರಪ್ಪ ನಮಗೆ ಕಾಂಪಿಟೇಷನ್ ಅಂತ ಸೀರಿಯಲ್ ತೆಗೆಯೋದನ್ನು ಬಿಟ್ಬಿಟ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೋಣ. ಓಕೆ, ಪ್ಲೇ ಮಾಡ್ರ, ನಿಮಗೆ ಹೇಳ್ತಿದ್ರು ಪ್ಲೇ ಮಾಡ್ರೆ. ಟಿಕೆಟ್ ಸಿಗ್ಲಿ ಸಿಗದೆ ಹೋಗ್ಲಿ, ರಂಜಿತ್ ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾರಂತೆ ನಿತ್ಯಾನಂದ ಸ್ವಾಮಿಗಳು. ಜೊತೆಗೆ ನಮ್ಮ ಮುನಿಯಮ್ಮ ಸೈಫ್ಗೆ ಟಿಕೆಟ್ ಕೊಡ್ಸೇ ಬಿಡ್ತಾರಂತೆ. ನನಗೀಗ 38 ವರ್ಷ, 26 ವರ್ಷಕ್ಕೆ ಶುರು ಹಚ್ಕೊಂಡಿದ್ದೆ ಡಬ್ಬಿಂಗ್ ಬಗ್ಗೆ ರಿಸರ್ಚ್ ಮಾಡೋದನ್ನ. ಹಂಗಂತ ಬಾಯ್ ಬಿಟ್ಕೊಂಡೆ ನಗ್ತಾವ್ರೆ ಬಾರ್ ಪ್ರಸಾದ್. ಕಣ್ಣು ಮುಚ್ಕೊಂಡೆ ನೋಡ್ತಾ ಇದ್ರು ಡೈರೆಕ್ಟರ್ ಕೇಣಿಯವರು. ಇದು ಈ ಹೊತ್ತಿನ ಹಣೆಬರಹ, ಐ ಮೀನ್ ಹೆಡ್ಲೈನ್ಸ್. ಶಾಂಪೂನ ಇಲ್ಲದೆ ತಲೆ ತೊಳ್ಕೊಂಡ್ಬಿಟ್ಟು ಅಬ್ಬಾಬಾಬಾಬಾ, ಅಂತೂ ಇಂತೂ ಹೆಡ್ಲೈನ್ಸನ್ನ ಒದೇಬಿಟ್ಟೆ. ಡಬ್ಬಿಂಗ್ ಮಾಡಿ ಡಬ್ಬ ಡಬ್ಬ ಗಟ್ಟಲೆ ದುಡ್ಡನ್ನ ಮಾಡಬೇಕು ಅಂತಿದ್ದವರೆಲ್ಲ ಸೈಲೆಂಟಾಗಿ ಸೇಡಲವ್ರೆ. ಅಂಥದ್ರಲ್ಲಿ ನಮ್ಮ ಬಾರ್ ಪ್ರಸಾದ್ ಅವರಿಗೆ ಡಬ್ಬಿಂಗ್ ಮೇಲೆ ಅದು ಎಷ್ಟು ಲವೋ, ಅದು ಏನು ಲವೋ ಗೊತ್ತಿಲ್ಲ. ಡಬ್ಬಿಂಗ್ ಬರಲೇ ಬಿಡ್ರಿ, 26 ವರ್ಷದಿಂದ ನಾನು ರಿಸರ್ಚ್ ಮಾಡಿದ್ದೀನಿ, ಬೇಕಾದ್ರೆ ಮೈಕ್ ಕೊಡಿ, ಮಾತಾಡೋಕ್ಕೆ ರೆಡಿ ಅಂತ ಗಡ್ಡ ಕೆರ್ಕೊಂಡು ಹೇಳ್ತಾರೆ. ಅದೇನು ರಿಸರ್ಚ್ ಮಾಡಿದ್ದಾರೆ, ಅದೇನು ತಿಳ್ಕೊಂಡಿದ್ದಾರೆ, ಅವ್ರದೇ ಬಾಯಿನಲ್ಲಿ ಕೇಳ್ಕೊಂಡ್ಬಂತು. ಓಕೆ, ಏಯ್, ಜೊತೆಗೆ ನಮ್ಮ ಡೈರೆಕ್ಟರ್ ಕೇಳಿದಾರಲ್ಲ ಅವ್ರನ್ನೂ ಕರೆಸ್ಬಿಟ್ರು. ಯಾಕ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಓ, ಗಡ್ಡ ಕೆರ್ಕೊಳ್ಳೋ ಶಬ್ದ ಬರ್ತಾ ಇದೆ. ಮೋಸ್ಟ್ಲಿ ನಮ್ಮ ಡೈರೆಕ್ಟ್ರು ಬಾರ್ ಪ್ರಸಾದ ಇರಬೇಕು. ಓ, ಏನ್ರಿ ತಬಲನಾಡಿ ಅವರೇ, ನೀವು ಇನ್ನೂ ವೇಷ ಚೇಂಜ್ ಮಾಡಿಲ್ವಾ? ಬಾಲಿವುಡ್ ಹೀರೋಯಿನ್ಗಳು ಸೆಕೆಂಡ್ಗೂ ಬಟ್ಟೆ ಚೇಂಜ್ ಮಾಡೋವಾಗೆ ವೇಷ ಚೇಂಜ್ ಮಾಡ್ತಾ ಇರ್ಬೇಕು ರೀ ಅವಾಗವಾಗ. ಇವಾಗ ನನ್ನೇ ನೋಡಿ, ಮೊದಲೇ ಪಿಕ್ಚರಲ್ಲಿ ದಾಡಿನೇ ಇರಲಿಲ್ಲ, ಇವಾಗ ನೋಡಿ ಒಳ್ಳೆ ದಾಡಿ ಒಳ್ಳೆ ಉತ್ತ ಥರ ಹೇಗೆ ಬೆಳ್ಕೊಂಬಿಟ್ಟಿದೆ. ಸಾಕು ನಿಲ್ಸಿ ಸರ್, ಗಡ್ಡ ಕೆರ್ಕೊಂಡು ಶಾರ್ಟ್ ಇಟ್ಟಿದ್ದು ನೀವು ಇಷ್ಟು ಇಟ್ಟಿದ್ದಕ್ಕೇನೆ ಆ ಡೈರೆಕ್ಟರ್ ಸ್ಪೆಷಲು 2 ತಿಂಗಳಿಗೆ ಟಿವಿಗೆ ಬಂದ್ಬಿಡ್ತು. ಇದೇ ಥರ ಕೆರ್ಕೊಂಡು ಶಾರ್ಟ್ ಇಟ್ಟರೆ ನೆಕ್ಸ್ಟ್ ಸಿನಿಮಾ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗದೆ ಟಿವಿಲೇ ಬಂದ್ಬಿಡುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ತಬಲಾ ನಾಣಿ ಅಲ್ಲ ಸರ್, ಅವ್ರ ಥರನೇ ಕಾಣೋ ಡೈರೆಕ್ಟರ್ ಕೇಣಿ. ಕೇಣಿನಾ? ಹ್ಞೂ ಸರ್, ಈ ನೈಸ್ ರೋಡ್ ಹತ್ರ ಐಸ್ ಕಂಡಿ ಮರ್ಕೊಂಡು ನಿಂತಿದ್ದೆ. ನನ್ನ ಸೂಟು ಬುಟ್ಟು ಎಲ್ಲ ನೋಡ್ಬಿಟ್ಟು ಜನಗಳು ಅಶೋಕ್ ಕೇಣಿ ಅಶೋಕ್ ಕೇಣಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅಶೋಕ್ ಕೇಣಿ ಅಂತ ಆಲ್ರೆಡಿ ಒಬ್ರು ಇದ್ರಲ್ವಾ, ಅವ್ರಿಗೆ ಯಾಕೆ ಬೇಜಾರು ಮಾಡ್ಸೋದು ಅಂದ್ಬಿಟ್ಟು ಅಶೋಕ್ ಕಿತ್ತಾಕ್ಬಿಟ್ಟು ಅವ್ರಿಗೆ ಕೇಣಿ ಮಾಡಿಕೊಂಡೆ. ಹುಷಾರು ರೀ, ಬೇರೆಯವ್ರ ಕಿತ್ತಾಕಕ್ಕೆ ಹೋಗ್ಬಿಟ್ಟಿರಾ? ಅಯ್ಯೋ ನಂದಿರಲಿ ಸರ್, ನಿಮ್ಮ ಗಡ್ಡ ಹುಷಾರು, ಯಾರು ಕಿತ್ ಕೊಟ್ಬಿಟ್ಟಿರ ಆಮೇಲೆ. ನೋಡ್ರಿ ಕಿಣಿ ಅವರೇ, ನನ್ನ ಸಿನಿಮಾ ಬಗ್ಗೆ ನೀವು ಏನು ಬೇಕಾದ್ರೂ ಮಾತಾಡಿ, ಮಲ್ಲಿಕಾ ಶರಾವತ್ಗಿಂತ ಇಷ್ಟಪಡೋ ಈ ಗಡ್ಡದ ಬಗ್ಗೆ ಮಾತ್ರ ಮಾತಾಡಕ್ಕೆ ಹೋಗ್ಬಿಡಿ. ನಂಗೆ ತುಂಬ ಕೆಟ್ಟ ಕೋಪ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಪುಟ್ಟಣ್ಣ ಕಣಗಾಲ ಅವರು ಬಿಟ್ಟರೆ ನೆಕ್ಸ್ಟ್ ಗಡ್ಡ ಬಿಟ್ಕೊಂಡು ಡೈರೆಕ್ಷನ್ ಮಾಡ್ತಾ ಏಕೈಕ ವ್ಯಕ್ತಿ ಅಂತ ಅಂದರೆ ನಾನೇ ಕಣ್ರಿ. ಹ್ಞೂ ಸರ್, ಹ್ಞೂ ಸರ್, ಕರೆಕ್ಟ್. ಅವ್ರು ಬಿಟ್ಟರೆ ನೀವೇ ಗಡ್ಡ ಬಿಟ್ಕೊಂಡು ಡೈರೆಕ್ಟ್ ಮಾಡ್ತಾರದು. ಆದರೆ ನಿಮ್ಮಿಬ್ರಿಗೊಂದು ಡಿಫ್ರೆನ್ಸ್ ಇದೆ ಸರ್, ಅವರು ತುಂಬಾ ಸ್ಟ್ರಿಕ್ಟ್ ಡೈರೆಕ್ಟ್ರು, ನೀವು ಸ್ವೀಟ್ ಡೈರೆಕ್ಟ್ರು ಸರ್. ಓ ಹೌದಾ? ಇರುವೆಗಳು ಮುತ್ಕತ್ತಾಯಿಲ್ಲ ಅಷ್ಟೇ ಸರ್. ಏನ್ರಿ ಅದು ಗುಡುಕ್ತಾ ಇದ್ದೀರಾ? ಏನಿಲ್ಲ ಸರ್, ನೀವು ಗಡ್ಡ ಬಿಟ್ಟ ಮೇಲೆ ನಿಮ್ಮ ಲಕ್ ಎಷ್ಟೊಂದು ಚೇಂಜ್ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದೀವಿ ಸರ್. ಅದಕ್ಕೆ ರೀ ನೀವು ಗಡ್ಡ ಬಿಡಿ ಅಂತಾರ, ಒಳ್ಳೆ ಡೈರೆಕ್ಟ್ರ್ ಆಗ್ಬಿಡ್ತೀರಾ? ಅಯ್ಯೋ ಅವೆಲ್ಲ ಆಗಲ್ಲ ಸರ್, ನಮಗೆ ನಿಮ್ಮ ಥರ ಹುತ್ತು ಥರ ಬೆಳೆಸೋ ಕಲೆ ಗೊತ್ತಿಲ್ಲ ಸರ್. ಕತ್ರಿನಾ ಕೈ ತೋರಿಸಿದ್ರಲ್ಲ ಟಿ ವಿಲಿ ಆ ಶಾಂಪೂನ ಹಾಕ್ರಿ, ಗಡ್ಡ ಉತ್ತ ಏನೋ ಭತ್ತ ತಲೆ ಥರ ಬೆಳೆಯುತ್ತೆ. ಹಿಂದೊಳೆ ಕತೆ ಐತಲ್ಲ ಸರ್, ನಮ್ಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಶಾಂಪು ಗತಿ ಇಲ್ಲ, ಇನ್ನು ಗಡ್ಡಕ್ಕೆ ಎಲ್ಲಿಂದ ತರೋದು ಸರ್? ನನಗೆ ನೀವು ಗಡ್ಡದ ಬಗ್ಗೆ ತುಂಬ ಓದ್ಕೊಂಡಿದ್ದೀರಿ ಅಂತ, ಪಿ ಎಚ್ ಡಿ ಏನಾದ್ರು ಮಾಡಿದ್ದೀರಾ ಸರ್ ಅದ್ರ ಬಗ್ಗೆ ರಿಸರ್ಚ್? ರೀ ಗಡ್ಡ ಮೀಸೆ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೇನು ಬೇರೆ ಕೆಲಸ ಇಲ್ವೇನ್ರಿ? ನಾನು ಏನಂತ ತಿಳ್ಕೊಂಡಿದ್ದೀರಾ? ಹಾಂ ಸರ್, ಬೇಜಾರು ಮಾಡ್ಕೋಬೇಡಿ ಸರ್, ಮೊನ್ನೆ ನೀವೇ ಅಲ್ವಾ ಸರ್ ಡಬ್ಬಿಂಗ್ ಬರಲಿ ಅದು ಚೆನ್ನಾಗಿರುತ್ತೆ, ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, 26 ವರ್ಷ ರಿಸರ್ಚ್ ಮಾಡಿದ್ದೀನಿ ಅಂತ ನೀವೇ ಅಲ್ವಾ ಹೇಳಿದ್ದು, ಅದಕ್ಕೆ ತಪ್ಪು ಹೇಳಿದ್ದೆ. ಓ ನೋಡಿದ್ರ ನಾನು ಸೃಷ್ಟಿ ಮಾಡಿರೋ ಪಾತ್ರಗಳು ನನಗೆ ಹೇಗೆ ಹೊಡಿತಾ ಇದೆ ಅಂತ? ನೀವು ಸೃಷ್ಟಿ ಮಾಡಿದ ಪಾತ್ರ ತಬ್ಲಾ ನಾಣಿದು ಸರ್, ನಂದಲ್ಲ, ನನ್ನ ಪಾತ್ರ ಸೃಷ್ಟಿ ಮಾಡಿದ್ದು ನಮ್ಮ ಡೈರೆಕ್ಟ್ರು. ಅಂದಾಗೆ ಏನು ರಿಸರ್ಚ್ ಮಾಡ್ತಾ ಇದ್ದೀರಾ ಸರ್ ನೀವು? ಮೋಸ್ಟ್ಲಿ ಫ್ರೀಯಾಗಿ ಸಿಕ್ಕಾಪಟ್ಟೆ ಬಿಲ್ಡಪ್ ತಗೋತಾ ಇದ್ದೀರಾ ಅನ್ಸುತ್ತೆ ನನಗೆ. ರೇ ನಾನು ನನ್ನ ಜೋಗಿ ಸಿನಿಮಾ ಡೈರೆಕ್ಟ್ರ್ ಪ್ರೇಮ್ ಅಂದ್ಕೊಂಡಿದ್ದೀರಾ, 30 ದಿನಕ್ಕಿಂತ ಮುಂಚೆನ ಬಿಲ್ಡಪ್ ತಗೊಳ್ಳೋದಕ್ಕೆ ಎಲ್ಲ ಒಂದು ಅದಕ್ಕೆ ಬಂದಿದೆ, ಆಮೇಲೆ ಏನು ಅಂತ ನಾನು ತೋರಿಸ್ತೀನಿ, ಅದೇ ಸಬ್ಜೆಕ್ಟ್ ನಡ್ಕೊಂಡು ಒಂದು ಸಿನಿಮಾ ಅಂತ ಮಾಡ್ತೀನಿ, ನೋಡ್ತಾ ಇರಿ ಸರ್. ಮಾಡೋದು ಮಾಡ್ತೀರಿ, ನಮ್ಮ ಜಗ್ಗೇಶ್ ಅವ್ರನ್ನ ಹೀರೋ ಹಾಕೊಂಡು ಮಾಡಿಬಿಡಿ ಸರ್, ನಿಮ್ಮಿಬ್ರು ಕಾಂಬಿನೇಷನು ಸೂಪರ್ ಸರ್, ಸಿನಿಮಾ ಡಬ್ಬದಲ್ಲಿ 100 ಡೇಸ್ ಓಡ್ಬಿಡುತ್ತೆ ಸರ್. ನೋಡ್ರಿ ಜಗ್ಗೇಶ್ ಅವ್ರಿಗೆ ಸಿನಿಮಾ ಮಾಡಲ್ಲ ಕಣ್ರಿ ಇವಾಗ, ಅವ್ರಿಗೂ ನಮಗೂ ಅಷ್ಟಕ್ಕಷ್ಟೇ.
ಅಲ್ರಿ ಕಣಿಯವ್ರೆ, ಈಗ ಪ್ರೊಡ್ಯೂಸರ್ನ ಹುಡುಕ್ತಾ ಕೂತಿರ್ತೀರೋ, ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಎಣ್ಣೆ ಗಿಣ್ಣೆ ಹಾಕಿಸ್ತೀರೋ? ನಿಮ್ಗೆ ಬರೀ ಎಣ್ಣೆದೇ ಚಿಂತೆ ಆಗೋಯ್ತು. ಮೊದಲು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಲಿ ಇರಿ ಸರ್, ಅವ್ರದೇ ಖರ್ಚಲ್ಲಿ ನಿಮ್ಗೆ ಎಣ್ಣೆನೂ ಹಾಕಿಸ್ತೀನಿ, ಒಂದು ದಾರಿನೂ ತೋರಿಸ್ತೀನಿ ಬಿಡಿ ಸರ್. ಏನ್ರಿ ಬಾರ್ ಪ್ರಸಾದ್ಗೆ ಬಾರ್ ದಾರಿ ತೋರಿಸ್ತೀರಾ ನೀವು? ಎಣ್ಣೆ ಸಾರ ಈ ಮೇಲೆ ಕಾವ್ಯಾತ್ಮಕವಾಗಿ ಗೀತೆ ಸೃಷ್ಟಿ ಮಾಡಿದವ್ ನಾನು. ಭಟ್ರು ಬರೆದಿರೋ ಹಾಡು ಕೂಡ ಆ ಲೆವೆಲ್ಗೆ ಫೇಮಸ್ ಆಗಿಲ್ಲ ಗೊತ್ತಾ ನಿಮಗೆ? ಅಯ್ಯೋ ಅಷ್ಟೊಂದು ಹೀಟ್ ಆಗ್ಬಿಡಿ ಸರ್, ನೀವು ಮೊದಲೇ ಸಮ್ಮರು ತಡ್ಕೊಳಕ್ಕಾಗಲ್ಲ, ನೀವು ನೆತ್ತಾ ಇರ್ಬೇಕು ಸರ್ ಯಾವಾಗಲೂ ನೀವು. ಸೂಪರ್ ಸರ್, ನೀವು ನಕ್ಕಿದ್ರೆ ಹೆಂಗಿರುತ್ತೆ ಗೊತ್ತಾ, ಈ ಕೆರೆ ಡ್ಯಾಮ್ ಎಲ್ಲ ಒಟ್ಟಿಗೆ ಒಡ್ಕೊಂಬಂದಂಗೆ ಇರುತ್ತೆ. ಅಲ್ಲ ನೀವು ಅನ್ಕೊಬೋದು ಇವನು ಕಣ್ಣಿಲ್ಲ ಹೆಂಗಪ್ಪ ಗೊತ್ತಾಗುತ್ತೆ ಅಂತ. ನಾವು ಎಲ್ಲಿಂದ ನೋಡ್ತೀವಿ ಬಿಡಿ ಸರ್. ಆ ಸನ್ನಿ ನಿನ್ನ ಮೈ ಮೇಲೆ ಬಟನ್ ಇಲ್ಲಲ್ಲ, ನಿಮಗೆ ಬಾಯಿ ನೀರಲ್ಲ, ಏನು ಖರಾಬಾಗಿ ಮಾತಾಡ್ತಿರ್ರಿ ನೀವು? ಸರ್ ಮಾತೇ ಬಂಡವಾಳ ಸರ್ ನಮಗೆ, ನಿಮಗಂತೂ ನಿಮ್ಮ ನಗುನೇ ಬಂಡವಾಳ, ಅದಿರಲಿ ಬಿಡಿ ಸರ್. ಅದು ಸರಿ, ನೀವು ಸಿನಿಮಾ ಮಾಡೋದೆಲ್ಲ ಬಿಟ್ಬಿಟ್ಟು ಯಾವುದೋ ಡ್ಯಾನ್ಸ್ ರಿಯಾಲಿಟಿ ಶೋಗೆಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಿ ಸರ್ ಡ್ಯಾನ್ಸ್ ಮಾಡೋಕ್ಕೆ. ಯಾಕೆ ಸರ್, ಯಾರು ಪ್ರೊಡ್ಯೂಸರ್ ಸಿಕ್ಕಿಲ್ವಾ ಸಿನಿಮಾ ಮಾಡೋಕ್ಕೆ? ಪ್ರೊಡ್ಯೂಸರ್ ಏನು ರೀ, ಕ್ಯೂ ಅಲ್ಲಿ ನಿಂತಿದ್ದಾರೆ ಸಿನಿಮಾ ಮಾಡಿಕೊಡಿ ಅಂತ. ಮತ್ತೆ ಅವ್ರನ್ನೆಲ್ಲ ಸೇರಾಗಿ ಕೂರಿಸ್ಬಿಟ್ಟು ಕತೆ ಹೇಳೋದಲ್ವ ಸರ್ ನೀವು? ಸಿನಿಮಾ ಮಾಡೋದ ಕತೆನೇ ಇಲ್ವಲ್ರಿ. ಅಯ್ಯೋ ನೀವು ಮುಂಚೆ ಮಾಡಿದ ಸಿನಿಮಾಗಳಲ್ಲಿ ಕತೆ ಎಲ್ಲಿತ್ತು ಸರ್? ರೇಡಿಯೋ ನಾಟಕ ಇದ್ದಂಗೆ ಇತ್ತು ಅಂದ್ರೆ ಜನಗಳು ಡೈಲಾಗ್ ಬರ್ಬಿಡಿ ಸಿನಿಮಾ ಆಗೋಗ್ಬಿಡುತ್ತೆ. ಬರೀಬೋದು ಕಣ್ರಿ, ಈ ರಿಯಾಲಿಟಿ ಶೋಗೆ ಬಂದಾದ್ಮೇಲೆ ಮೆದ್ಲಿಗೆ ಕೆಲಸನೇ ಇಲ್ಲ. ಏನಕ್ಕೆ ಕೆಲಸ ಕೊಡದಿದ್ರು ಪರವಾಗಿಲ್ಲ ಸರ್, ಡೈರೆಕ್ಟರ್ ಅದವನು ಕೈಗೆ ಮತ್ತು ತಲೆಗೆ ಕೆಲಸ ಕೊಡಲೇಬೇಕು ಸರ್. ರೀ ಇದೆಲ್ಲ ನಾನು ನಿಮ್ಮ ಹತ್ರ ಇಳಿಸ್ಕೋಬೇಕನ್ರಿ. ಬನ್ನಿ ಇಲ್ಲೇ ಪಕ್ಕದಲ್ಲಿ ಶ್ವೇತಾ ಬಾರ್ ಇದೆ, ಅಲ್ಲೊಂದು ಎರಡು ಪೆಗ್ ಹಾಕ್ಕೊಂಡು ಕತೆ ಬಗ್ಗೆ ಡಿಸ್ಕಷನ್ ಮಾಡೋಣ. ದುಡ್ಡು ನೀವೇ ಕೊಡಿ, ನಂದೇನು ಅಭ್ಯಂತರ ಇಲ್ಲ. ನಿಮ್ದೊಳ್ಳೆ ಕತೆ ಐತಲ್ಲ ಸರ್, ಕಾಫಿಗೆ ಕಾಸಿಲ್ಲ ಬಿರಿಯಾನಿ ಕೇಳ್ತಾ ಇದ್ದೀರಾ ಸರ್? ನಮ್ಮ ಹೀರೋಯಿನ್ನು ಬನ್ನಿ ಸರ್ ಕತೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರು, ಅಲ್ಲಿ ಹೋಗಿ ಬರೋಕ್ಕೂ ನನ್ನ ಹತ್ರ ಕಾಸಿಲ್ಲ ಸರ್, ನೋಡ್ಕೊಳ್ಳಿ ಸರ್. ಅದಕ್ಕೆ ರೀ ಹೇಳೋದು, ಒಂದೆರಡು ಸಿನಿಮಾ ತಂದು ಡಬ್ ಮಾಡಿ, ದುಡ್ಡು ಕಾಸಿಗೆಲ್ಲ ಸೇಫ್ ಆಗ್ಬೋದು, ಒಂದೆರಡು ತಿಂಗಳು ಆರಾಮಾಗಿರ್ಬೋದು. ಓ ನೀವು ಯಾಕೆ ಡಬ್ಬಿಂಗ್ ಬೇಕು ಬೇಕು ಅಂತ ಕೇಳ್ತಾ ಇದ್ರಿ ಅಂತ ಗೊತ್ತಾಗುತ್ತೆ ಬಿಡಿ ಸರ್. ಗೊತ್ತಾಗೋಯ್ತಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕಿವಿಗಳು ತಂಪಾಗೋದು. ನಮ್ಮ ಬಾರ್ ಪ್ರಸಾದ್ ಅವರು ಯಾಕೆ ಬಾರ್ಗೆ ಹೋಗ್ತಾರೆ ಅಂತ ನನಗೊಂದು ದೊಡ್ಡ ಡೌಟ್ ಇತ್ತು, ಬಟ್ ಇವಾಗ ಕ್ಲಿಯರ್ ಆಯಿತು. ಅವರ ರಿಸರ್ಚು ಈ ಮಟ್ಟದಲ್ಲಿದೆ ಅಂತ ನನಗೆ ಇವಾಗ ಅರ್ಥ ಆಯಿತು. ಬಂದ್ರೆ ನಾವು ಕುಡ್ಕೊಂಬಂದ್ಬೋಣ. ಎಣ್ಣೆ ಅಲ್ಲ ಹಾಕೊಂಡ್ರು, ಕಾಫಿನ ಯಾವಾಗಲೂ ಅಲ್ಲೇ ಇರ್ತೀರಲ್ರು. ಥೋ ನೀವು ಕುಡ್ಕೊಂಬಂದ್ಬಿಡಿ, ಓಕೆ? ಒಂದು ಕೇಕ್ ತಗೊಳ್ಳಿ, ಥೋ ಬ್ರೇಕ್ ತಗೊಳ್ಳಿ. ಊಡೀಸ್ನಲ್ಲಿ ಮುಂದೆ ಇದೆಯಪ್ಪ. ಹೇಳಿ ಹೇಳಿ. ಅಲ್ಲಿ ನಮ್ಮ ದೊಡ್ಡಗೌಡರು ಸರಿಯಾಗಿ ಮಡಗಿದ್ರೆ ನಿಮಗೆ ಏನು ಮಾಡ್ತೀರಾ? ಅಲ್ಲಿ ನನ್ನ ಪವರ್ ಮುಂದೆ ಮುದ್ದೆ ಪವರ್ ಏನು ನಡೆಯಲ್ಲ. ಇಂಥ ಒಳ್ಳೆ ವಿಷಯ ಹೇಳಿದ ನಿಮ್ಮ ಬಾಯಿಗೆ ಏನಾದರೂ ಹಾಕಬೇಕು. ಓಹೋ ಏನಿ ವಯ್ಯ, ಅಮೇರಿಕ ಪ್ರೆಸಿಡೆಂಟು ಇಂಥ ಪ್ರೆಂಡ್ಶಿಪ್ ಬೆಳೆಸ್ಕೊಳಕ್ಕೆ ನಾವು ಹೋಗ್ಬಿಟ್ಟು ಕ್ಯಾಮೆರಾ ನೋಡಬೇಕು.